ಖಾಸಗಿ ವಿಮಾ ಕಂಪನಿಗೆ ಅನುಕೂಲವಾಗುವಂತೆ ಮಾಡಲು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ನೇತೃತ್ವದ ಜಮ್ಮು ಕಾಶ್ಮೀರದ ಆಡಳಿತವು ತನ್ನ ಸ್ವಂತ ಇಲಾಖೆಗಳ ಸಲಹೆಗಳನ್ನು ಕಡೆಗಣಿಸಿ ಬಹು ಕೋಟಿ ರೂಪಾಯಿಗಳ ಒಪ್ಪಂದವನ್ನು ಮಧ್ಯದಲ್ಲಿಯೇ ತಿದ್ದುಪಡಿಗೊಳಿಸಿತ್ತು ಎಂದು ಐಎಎಸ್ ಅಧಿಕಾರಿಯವರವರು ಆರೋಪಿಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯ ಅನುಷ್ಠಾನಕ್ಕಾಗಿ ನೋಡಲ್ ಸಂಸ್ಥೆಯಾಗಿರುವ ಸ್ಟೇಟ್ ಹೆಲ್ತ್ ಏಜೆನ್ಸಿಯು ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ತಾರರಂದು ಬಜಾಜ್ ಅಲಯನ್ಸ್ ಇನ್ಶೂರೆನ್ಸ್ ಕಂಪನಿಯೊಂದಿಗೆ ಮೂರು ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿತ್ತು ಎರಡು ವರ್ಷಗಳ ಬಳಿಕ ವಾರ್ಷಿಕ ಮರುಪರಿಶೀಲನೆಯ ನಿಬಂಧನೆಯನ್ನು ಒಪ್ಪಂದವು ಒಳಗೊಂಡಿತ್ತು ಮರುದಿನವೇ ಜಮ್ಮು ಕಾಶ್ಮೀರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಅರುಣ್ ಕೆ ಮೆಹ್ತಾ ಅವರ ಪುತ್ರ ಲಕ್ಷ ಮೆಹ್ತಾರನ್ನು ಬಜಾಜ್ ವಿಮಾ ಕಂಪನಿಯು ನೇಮಕ ಮಾಡಿಕೊಂಡಿದೆ ಪ್ರಸ್ತುತ ಅವರ ಕಂಪನಿಯಲ್ಲಿ ಹಿರಿಯ ಅಧಿಕಾರಿಯಾಗಿ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ